ಸ್ನೇಹಿತರೆ, ಇದು ರಾಮನಗರ ಗೌರ್ಮೆಂಟ್ ಹಾಸ್ಪಿಟ್ಲು ICU ಕಾಂಪ್ಲೆಕ್ಸ್ ಅಂತೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ರಾಮನಗರದಲ್ಲಿ ಅಂದರೆ, ನಾಯಿ ಮರಿ ICUಗಳೊಳಗೆ ನಾಯಿಗಳು ಓಡಾಡ್ತಾ ಇದೆ. ಇನ್ನೆಷ್ಟರ ಮಟ್ಟಕ್ಕೆ ಹಾಸ್ಪಿಟ್ಲು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ನೋಡಿ. ನಾಯಿ ಇಲ್ಲೆಲ್ಲ ಎತ್ಕೊಂಡು ಊಟ ಎಲ್ಲ ಚೆಲ್ಕೊಂಡು, ಒಬ್ರು ಯಾರಾದರೂ ಪೇಷಂಟ್ ನೋಡಬೇಕು ಅಂದರೆ ಬಿಡಲ್ರು ಇಲ್ಲಿ ಅಟೆಂಡರ್ಸು. ಹಾಂ, ನಾಯಿಗಳು ನೋಡಿ, ಹಾಂ ನಾಯಿ ಓಡಾಡ್ತಾ ಇದೆ. ಇನ್ನೆಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಬ್ಬಂದಿಗಳು. ಹಾಂ ನೋಡಿದ್ರ, ಈ ಮಟ್ಟಕ್ಕೆ ಮೇಂಟೈನ್ ಮಾಡಲ್ರು ರಾಮನಗರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲನ್ನೇ ಅಂತ ಗೊತ್ತಿದ್ದೇನೆ. ಮೋಸ್ಟ್ಲಿ ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜು ಕೂಡ ಕನಕಪುರಕ್ಕೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಿಡು ಆನಂದ, ಅದು ಹೋಯ್ತು ಆ ಕಡೆ ಬಾ, ಕತ್ಲೆ ಆ ಕಡೆ ಹೋಗಲ್ಲ, ಕತ್ಲೆ ಅಪ್ಪ ಅಮ್ಮ ನೋಡ್ತೀವಿ ಅಂತ ಬರೋ ಮಕ್ಳು ಒಳಗಡೆ ಹೋಗ್ತಾ ಇಲ್ಲ. ಇಲ್ಲಿ ನಾಯಿಗಳೆಲ್ಲ ಹೋಗಿದ್ದಾರೆ, ಇದು ಬೆಲೆ. ಅದ ಹಂಗೆ ಇಳಿದು ಇಳಿದು ಹೋಗ್ತಾ ಐತೆ ಬಾ ಆನಂದ. ಇದು ನಮ್ಮ ರಾಮನಗರ ಗೌರ್ಮೆಂಟ್ ಆಸ್ಪತ್ರೆಯ ಪರಿಸ್ಥಿತಿ. ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ICU ವಾರ್ಡಲ್ಲಿ ನಾಯಿ ಓಡಾಡ್ತದೆ ಅಂದರೆ ಇನ್ನೆಷ್ಟು ಕೇರ್ಲೆಸ್ ಇದ್ದಾರೆ ಇಲ್ಲಿ ಸಿಬ್ಬಂದಿ ವರ್ಗದವರು. ಯಾವ ಮಟ್ಟಕ್ಕೆ ಆಸ್ಪತ್ರೆನ ಸಂಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ವಿಚಾರ ತಿಳ್ಕೋಬೇಕಾದ್ದೆ ಸ್ನೇಹಿತರೆ. ದಯವಿಟ್ಟು ಇದನ್ನೆಲ್ಲರಿಗೂ ಶೇರ್ ಮಾಡಿ. ಇನ್ನು ಮುಂದೆ ಆದರೂ ರಾಮನಗರ ಗೌರ್ಮೆಂಟ್ ಹಾಸ್ಪಿಟ್ಲ್ ಮರ್ಯಾದೆ ಕಾಪಾಡೋದು ಇಲ್ಲಿ ಆಡಳಿತಾಧಿಕಾರಿಗಳಿಗಾಗ್ಬೋದು, ಇಲ್ಲಿ ಸಿಬ್ಬಂದಿ ವರ್ಗದವ್ರಿಗಾಗಲಿ ಇರ್ಬೋದು. ನೋಡಿ, ಇದು ಎಲೆಕ್ಟ್ರಿಕಲ್ ರೂಮ್ ಅಂತೆ, ಸಿಬ್ಬಂದಿ ವಿಶ್ರಾಂತಿಗಂತೆ. ನೋಡಿ, ನಾಯಿ ಎಳ್ಕೊಬಂದು ಬಿಸಾಕಿರುವಂಥ ಈ ಒಂದು ಫುಡ್ಡು ಊಟ. ನೋಡಿ ಸ್ನೇಹಿತರೆ, ICU ವಾರ್ಡ್ 261 ಸೆಕೆಂಡ್ ಫ್ಲೋರ್. ದಯವಿಟ್ಟು ಇದನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಇನ್ನು ಮುಂದಕ್ಕೆ ಹಿಂಗೆಲ್ಲ ಆಗಬಾರ್ದು.